ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಮನಸು ಮಾಡಿದಂಗ ಕಾಣ್ತಾ ಇದೆ. ಜೂನ್ ಮೊದಲ ವಾರದಿಂದ ಎರಡು ಗ್ಯಾರಂಟಿ ಜಾರಿ ಮಾಡಬೇಕು ಅಂತ ಕೆಲ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಹಂತ ಹಂತವಾಗಿ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿಯಾಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಪ್ರಶ್ನೆ. ಮೊದಲ ಹಂತದಲ್ಲಿ ಎರಡು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ಕೊಂಡು ಅಥವಾ ಮೂರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ಕೊಂಡು ಉಳಿದದನ್ನ ಸ್ವಲ್ಪ ಸಮಯದ ನಂತರ ಮಾಡೋಣ ಅನ್ನೋ ಲೆಕ್ಕಾಚಾರ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಮಸೂದ್, ಬ್ರೀತಿಂಗ್ ಸ್ಪೇಸ್ ಅನ್ನು ಕೇಳ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ಕಾರ ಹಾಗೂ ಸರ್ಕಾರದ ಸಚಿವರುಗಳು ಈ ಯೋಜನೆ ಪ್ರಕಾರ ಈ ಲೆಕ್ಕಾಚಾರದ ಪ್ರಕಾರ. ಒಂದಂತೂ ಸ್ಪಷ್ಟ, ರಾಜ್ಯ ಸರ್ಕಾರ ಐದಕ್ಕೂ ಐದು ಯೋಜನೆಗಳನ್ನು ಜಾರಿ ಮಾಡುವ ಅಥವಾ ಅದಕ್ಕೆ ಚಾಲನೆಗೆ ದಿನಾಂಕ ಘೋಷಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅಂತೂ ಇಲ್ಲ. ಆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಪಷ್ಟತೆಯನ್ನ ರಾಜ್ಯ ಸರ್ಕಾರವೇ ಖುದ್ದಾಗಿ ಅಂದ್ರೆ ಮುಖ್ಯಮಂತ್ರಿಗಳ ಖುದ್ದಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಒಮ್ಮೆಲೆ ಐದಕ್ಕೂ ಐದು ಜಾರಿ ಮಾಡದಿದ್ರೆ ಇನ್ನು ಮೂರು ಯೋಜನೆಗಳನ್ನ ಜಾರಿ ಮಾಡ್ತಾರ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಂದು ಪ್ರಮುಖ ಕಾರಣ ಆರ್ಥಿಕ ಸಂಪನ್ಮೂಲಗಳ ಲಭ್ಯತೆ. ಅದರ ಇತಿಮಿತಿಯಲ್ಲೇ ಮೂರು ಯೋಜನೆಗಳನ್ನ ಸದ್ಯಕ್ಕೆ ಜಾರಿ ಮಾಡಬೇಕು, ಅಂದ್ರೆ ಹಂತ ಹಂತವಾಗಿ ಜಾರಿ ಮಾಡಬೇಕು. ಉಳಿದ ಯಾವೆಲ್ಲ ಇಲಾಖೆಗಳು ಯಾವೆಲ್ಲ ಯೋಜನೆಗಳಿಗೆ ಹೆಚ್ಚಿನ ಪ್ರಮಾಣದ ಹಣಕಾಸು ಬೇಕಾಗುತ್ತೋ ಅದನ್ನ ಎರಡನೇ ಹಂತದಲ್ಲಿ ಜಾರಿ ಮಾಡಬೇಕು ಅನ್ನುವಂತಹ ಚರ್ಚೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅದು ಅಂತಿಮ ಸ್ಪಷ್ಟತೆ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಇಂಧನ ಇಲಾಖೆಯಲ್ಲಿ ಇಂಧನ ಉಚಿತ 200 ಯೂನಿಟ್ ಏನು ಇದೆ ಅದೆಲ್ಲರಿಗೂ ಕೊಡಬೇಕು ಅನ್ನುವಂಥ ಈಗಾಗಲೇ ಚರ್ಚೆ ಆಗಿರುವಂಥದ್ದು ಬಹುತೇಕ ಆ ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಏನೆಲ್ಲ ತೊಂದರೆಗಳಿದ್ದಾವೆ, ನಿವಾರಣೆ ಆಗುವಂಥ ತೊಂದರೆಗಳು ಸದ್ಯದ ಮಟ್ಟಿಗೆ ಅದನ್ನು ನಿವಾರಣೆ ಮಾಡಿಕೊಳ್ಳುವ ಒಂದು ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. 10 ಕೆಜಿ ಏನು ಉಚಿತ ಆಗಿದೆ ಅದನ್ನು BPL ಕಾರ್ಡ್ದಾರರಿಗೆ ಈಸಿಯಾಗಿ ಕೊಡ್ಬೋದು ಸರ್ಕಾರ. BPL ಆಚೆಗೆ ಕೊಡಬೇಕು ಅಂದರೆ ಸ್ವಲ್ಪ ಸಮಸ್ಯೆ ಬರುತ್ತೆ, ಇನ್ನಷ್ಟು ಆರ್ಥಿಕ ಅಂದರೆ ಹಣಕಾಸು ವ್ಯವಸ್ಥೆ ಬೇಕಾಗುತ್ತೆ. ಸದ್ಯಕ್ಕೆ BPLನವರಿಗೆ 10 ಕೆಜಿ ಅಕ್ಕಿ ಕೊಡೋದಕ್ಕೂ ಕೂಡ ಸಮಸ್ಯೆ ಇಲ್ಲ, ಅದನ್ನು ಕೂಡ ಘೋಷಣೆ ಮಾಡ್ಬೋದು. ಇನ್ನು ಮಹಿಳೆಯರಿಗೆ ಉಚಿತ ಸಾರಿಗೆ ಸಂಚಾರ ಏನಿದೆ ಅದನ್ನು ಕೂಡ ಬಹುತೇಕ ತೀರ್ಮಾನಕ್ಕೆ ಬಂದಂತಿದೆ ಸರ್ಕಾರ, ಅದನ್ನು ಕೂಡ ಜಾರಿ ಮಾಡ್ಬೋದು. ಸಮಸ್ಯೆ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ, 25-30 ಸಾವಿರ ಕೋಟಿ ಹಣಕಾಸು ಬೇಕು. ಸದ್ಯಕ್ಕೆ ಅಷ್ಟು ಹಣಕಾಸು ಸರ್ಕಾರದ ಬಳಿ ಇಲ್ಲ. ಜೊತೆಗೆ ಯುವ ಭತ್ಯೆ, ನಿರುದ್ಯೋಗ ಯುವಕರ ಅಂಕಿಅಂಶ ಡೇಟಾ ಸರ್ಕಾರದ ಬಳಿ ಇಲ್ಲ. ಈ ವರ್ಷದಲ್ಲೇ ಓದಿ ಪದವಿ ಡಿಪ್ಲೊಮಾ ಮುಗಿಸ್ಕೊಂಡಿರೋರಿಗೆ ಕೊಡ್ತೀವಿ ಅನ್ನುವಂಥ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಎಷ್ಟು ಜನ ಕಾಲೇಜ್ ಸೇರಿದ್ದಾರೆ ಉನ್ನತ ಶಿಕ್ಷಣಕ್ಕೆ, ನಂತರದ ಶಿಕ್ಷಣಕ್ಕೆ, ಕೋರ್ಸ್ಗಳಿಗೆ, ಯಾರೆಲ್ಲ ಮನೇಲಿ ಉಳ್ಕೊಂಡಿದ್ದಾರೆ, ಉದ್ಯೋಗ ಸಿಕ್ಕಿದ್ದೇನೆ, ಕಾಲೇಜ್ ಸೇರಿದ್ದೇನೆ, ಅವರ ಒಂದು ಡೇಟಾ ಇನ್ನೂ ಕೂಡ ಕಲೆಕ್ಟ್ ಮಾಡಲಿಲ್ಲ. ಯಾಕಂದರೆ ಇನ್ನೂ ಕೂಡ ಸಮಯ ಇದೆ ಅದಕ್ಕೆ. ಹಾಗಾಗಿ ಗೃಹಲಕ್ಷ್ಮಿ, ಯುವ ಭತ್ಯೆ ಉಳಿದಂತೆ ಇನ್ನು ಮೂರು ಯೋಜನೆಗಳನ್ನು ಸದ್ಯಕ್ಕೆ ಜಾರಿ ಮಾಡುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಒಟ್ಟಾರೆಯಾಗಿ ಇವತ್ತಿನ ಸಭೆ ನಂತರ ಒಂದು ಅಂತಿಮ ಚಿತ್ರಣ ಕಂಡು ಬರುತ್ತೆ. ವಾರ್ಷಿಕ ಬಜೆಟ್ನ 17% ದುಡ್ಡನ್ನ ಈ ಯೋಜನೆಗಳು ಬೇಡುತ್ತೆ ಮಸೂದ್. ಸೊ ಬಹಳ ದೊಡ್ಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ, ಜೊತೆಗೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ನ ವಿಚಾರಣೆ ಮಾತಾಡಂಗಿಲ್ಲ, ಬರೀ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಇದನ್ನ ಒಂದ್ ಇಲಾಖೆಯಿಂದ ಕಟ್ ಮಾಡಿಕೊಂಡು ಇನ್ನೊಂದು ಇಲಾಖೆಗೆ ತರೋದಕ್ಕಿಂತ ಹೆಚ್ಚಾಗಿ ಸಾಲ ಮಾಡಬೇಕಾಗಿ ಬರುತ್ತೆ. ಸಾಲ ಮಾಡೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆಯಾ? ಅದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಸಚಿವರು ಅಥವಾ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಅಂತ? ಸಿದ್ದರಾಮಯ್ಯ ಅವರು ಈಗಾಗಲೇ ಸಾಕಷ್ಟು ಬಜೆಟ್ ಅನ್ನ ಮಂಡನೆ ಮಾಡಿರೋರು, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣಕಾಸು ಬೇಕು, ಯಾವ್ಯಾವ ರೀತಿಯಲ್ಲಿ ಅದನ್ನ ಕ್ರೋಢೀಕರಿಸಬೇಕು ಅನ್ನುವಂತಹ ಲೆಕ್ಕಾಚಾರ ತಂತ್ರಗಾರಿಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಎಲ್ಲೆಲ್ಲಿಂದ ಹೊಂದಿಸಬೇಕು ಹಣಕಾಸು ಅಂತ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಈ 5 ಗ್ಯಾರಂಟಿ ಯೋಜನೆಗಳ ಜಾರಿ ಅವ್ರ ಮೇಲೆ ನಿಂತಿರುವಂಥದ್ದು. ಸಿದ್ದರಾಮಯ್ಯ ಅವರು ಯಾವ ಟೆಕ್ನಿಕ್ ಯೂಸ್ ಮಾಡ್ತಾರೆ ಕಾದು ನೋಡಬೇಕು. ಸದ್ಯಕ್ಕೆ ಮೊದಲ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದ್ರು ಕೇಂದ್ರ ಸರ್ಕಾರದಿಂದ 50,000 ಕೋಟಿ ಹಣಕಾಸು ಅನುದಾನ ಬರಬೇಕಾಗಿದೆ ಅನ್ನುವಂಥ ಒಂದು ವಿಚಾರ ಹೇಳಿದ್ರು. ಅಂದರೆ ಈ ಯೋಜನೆಗಳಿಗೆ, 5 ಗ್ಯಾರಂಟಿ ಯೋಜನೆಗಳಿಗೆ ಕೇಂದ್ರದ ಸಹಾಯಧನ ಏನು ಹಣಕಾಸು ವಾಪಸ್ ಬರುತ್ತೆ ಅದನ್ನು ಕೂಡ ಬಳಕೆ ಮಾಡುವ ಒಂದು ಯೋಜನೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಸದ್ಯಕ್ಕೆ ರಾಜ್ಯದ ಖಜಾನೆಯಲ್ಲಿ ಎಷ್ಟು ಉಳ್ಕೊಂಡಿದೆ ಅದರ ಇತಿಮಿತಿಯಲ್ಲಿ ಜಾರಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಹೆಚ್ಚುವರಿಯಾಗಿ ಸಾಲ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಹಂತದಲ್ಲಿ ಆಗೋದಿಲ್ಲ. ಯಾಕೆಂತಂದರೆ ಬಜೆಟ್ನ ಏನು ಬೊಮ್ಮಾಯಿ ಅವರು ಸರ್ಕಾರದಲ್ಲಿ ಬಜೆಟ್ ಮಂಡನೆ ಆಗಿಲ್ಲ. ಅಂದರೆ ಬಜೆಟ್ ಮಂಡಿಸೋದು ಕೂಡ ಕೇವಲ 3 ತಿಂಗಳಿಗೆ ಲೇಖಾನುದಾನ ಮಾತ್ರ ಪಡೆದುಕೊಂಡಿರುವಂಥದ್ದು. 3 ತಿಂಗಳಿಗೆ ಎಷ್ಟು ವೆಚ್ಚ ಆಗುತ್ತೋ ಅದಕ್ಕೆ ಮಾತ್ರ ವಿಧಾನಸಭೆ ಅಧಿವೇಶನದಲ್ಲಿ ಒಪ್ಪಿಗೆ ಪಡ್ಕೊಂಡಿದ್ದಾರೆ. ಮುಂದಿನ ತಿಂಗಳು ಆ 3ನೇ ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಖಜಾನೆ ಬಳಿ ಹೆಚ್ಚಿನ ಹಣ ಇಲ್ಲ. ಜೊತೆಗೆ ಹೆಚ್ಚಿನ ಹಣ ಬೇಕು ಅಂದರೆ ಮತ್ತೆ ಅಧಿವೇಶನ ಕರೆದು ಲೇಖಾನುದಾನ ಪಡಿಬೇಕು ಅಥವಾ ಹೊಸದಾಗಿ ಬಜೆಟ್ ಮಂಡನೆ ಮಾಡಿ ಅನುದಾನ ಅಲೋಕೇಷನ್ ಮಾಡಬೇಕು. ಹಾಗಾಗಿ ಈ ಹಣಕಾಸಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಬಹಳ ಕುತೂಹಲ. ಇವತ್ತಿನ ಸಭೆ ಅಥವಾ ಕ್ಯಾಬಿನೆಟ್ ಸಭೆಯಲ್ಲಿ ಗೊತ್ತಾಗುತ್ತೆ ಮಂತ.